ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳು ಸಮಯಕ್ಕೆ ಸರಿಯಾಗಿ ದೊರೆಯದೆ ಕಳೆ ತೆಗೆಯುವ ಕೆಲಸವು ವಿಳಂಬವಾಗುವುದರ ಜೊತೆಗೆ ಇಳುವರಿಯಲ್ಲಿಯೂ ಸಹ ಇಳಿಮುಖವಾಗುತ್ತದೆ. ಇದಕ್ಕೆ ಪರಿಹಾರ ಎನ್ನುವಂತೆ ಕಳೆ ತೆಗೆಯುವ ಯಂತ್ರವನ್ನು ಬಳಸುವುದರಿಂದ ದಿನವೊಂದಕ್ಕೆ ಒಬ್ಬ ನುರಿತ ಚಾಲಕನಿಂದ 1-2 ಎಕರೆಯಷ್ಟು ಕಳೆ ತೆಗೆಯಬಹುದಾಗಿದ್ದು 90% ಕೂಲಿ ಆಳುಗಳ ಉಳಿತಾಯವನ್ನು ಸಹ ಮಾಡಬಹುದಾಗಿದೆ. ಈ ಯಂತ್ರ ನಾಟಿ ಮಾಡಿದ ಸಾಲುಗಳ ಮಧ್ಯೆ ಚಲಿಸಿದಾಗ ಕಳೆ ಮತ್ತು ಇತರ ಎಲೆ ಹಾಗೂ ಕಡ್ಡಿಗಳನ್ನು ಕೆಸರಿನಲ್ಲಿ ಸೇರಿಸುತ್ತದೆ. ತದನಂತರ ಈ ಕಳೆಯು ಕೊಳೆತು ಉತ್ತಮ ಗೊಬ್ಬರವಾಗುತ್ತದೆ. ಆದರೆ ಕೂಲಿ ಆಳುಗಳಿಂದ ನಾಟಿ ಮಾಡಿದ ಭತ್ತದ ಗದ್ದೆಯಲ್ಲಿ ಈ ಕಳೆ ನಿಯಂತ್ರಣ ಯಂತ್ರವನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ಏಕೆಂದರೆ ಅಲ್ಲಿ ಪೈರು ಹಾಗೂ ಸಾಲುಗಳ ಮಧ್ಯೆ ನಿಖರವಾದ ಅಂತರ ಇರುವುದಿಲ್ಲ. ಆರ್ಥಿಕತೆ: ಈ ಕಳೆ ತೆಗೆಯುವ ಯಂತ್ರದಿಂದ ಸಮಯವನ್ನು ಉಳಿತಾಯ ಮಾಡಬಹುದು. ಜೊತೆಗೆ ಕಳೆ ತೆಗೆಯುವ ಕೂಲಿ ಆಳುಗಳ ವೆಚ್ಚದಲ್ಲಿಯೂ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಗೊಳಿಸಬಹುದು. ಮಾತ್ರವಲ್ಲದೆ ನಾವೇ ಸ್ವತಃ ಈ ಉಪಕರಣವನ್ನು ಚಾಲನೆ ಮಾಡಲು ಅನುಕೂಲ ಇರುವುದರಿಂದ ಸಕಾಲದಲ್ಲಿ ಕಳೆ ನಿಯಂತ್ರಣ ಸಾಧ್ಯವಾಗುತ್ತದೆ. ಭತ್ತದ ಕಟಾವು ಮಾಡುವ ಯಂತ್ರ: ಸಮಯಕ್ಕೆ ಸರಿಯಾಗಿ ಕಟಾವು ಮಾಡುವುದರಿಂದ ಇಳುವರಿಯಲ್ಲಿ ನಷ್ಟವನ್ನು ತಪ್ಪಿಸಿ ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ. ಬಹುತೇಕ ಬೆಳೆಗಳು ಒಂದೇ ಸಮಯಕ್ಕೆ ಕಟಾವಿಗೆ ಬರುವುದರಿಂದ ಕೂಲಿ ಆಳುಗಳ ಲಭ್ಯತೆ ಕಷ್ಟ ಸಾಧ್ಯ. ಹಾಗೂ ಈ ರೀತಿ ಲಭ್ಯವಾಗುವ ಆಳುಗಳಿಂದ ನಿಖರತೆ, ದಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ನಾವು ಪಡೆಯುವುದು ಕಷ್ಟವೇ ಸರಿ. ಈ ಆಳುಗಳು ಕೊಯ್ಲು ಮಾಡುವಾಗ ಭತ್ತದ ಗಿಡವನ್ನು ಭೂಮಿಯಿಂದ ಸಮಾನಾಂತರವಾಗಿ ಕಟಾವು ಮಾಡುವುದಿಲ್ಲ ಹಾಗೂ ಅತಿ ಎತ್ತರಕ್ಕೆ ಕಟಾವು ಮಾಡುವ ಸಾಧ್ಯತೆ ಹೆಚ್ಚು. ಇದರಿಂದ ದೊರೆಯುವ ಭತ್ತದ ಮೇವಿನ ಪ್ರಮಾಣದಲ್ಲಿ ಗಣನೀಯವಾಗಿ ಕುಂಠಿತವಾಗುತ್ತದೆ. ಈ ಸಮಸ್ಯೆ ಒಂದೆಡೆಯಾದರೆ ಕೊಯ್ಲು ಮಾಡುವ ಸಂದರ್ಭದಲ್ಲಿ, ಸಾಗಾಣಿಕೆಯ ಸಂದರ್ಭದಲ್ಲಿ ತೆನೆ ಉದುರುವುದರಿಂದ ಇಳುವರಿಯಲ್ಲಿ ಇಳಿಮುಖವಾಗುತ್ತದೆ. ಭತ್ತದ ಕಟಾವಿಗಾಗಿ ಕೃಷಿಕರು ಆಳುಗಳನ್ನು ಹೊಂದಿಸಲು ಪಡುವ ಕಷ್ಟ ಹೇಳದಿರದು. ಈ ಸಮಸ್ಯೆಗೆ ಭತ್ತ ಕಟಾವು ಮಾಡುವ ಯಂತ್ರ ಪರಿಹಾರ ಎಂದರೆ ತಪ್ಪಾಗಲಾರದು. ಈ ಕಟಾವು ಯಂತ್ರದಿಂದ 1 ಎಕರೆ ಕಟಾವು ಮಾಡಲು ತಗುಲುವ ಸಮಯ ಕೇವಲ 1 ಗಂಟೆ ಮಾತ್ರ. ಈ ಯಂತ್ರವನ್ನು ಚಲಾಯಿಸಲು ಕೇವಲ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ಈ ಯಂತ್ರವು 1 ಸಲಕ್ಕೆ 2-4 ಸಾಲುಗಳ ಭತ್ತದ ಪೈರನ್ನು ಸಮಾನಾಂತರವಾಗಿ ಕಟಾವು ಮಾಡಿ ತೆನೆಯನ್ನು ಬೇರ್ಪಡಿಸಿ ನೆಲದ ಮೇಲೆ ಭತ್ತದ ಹುಲ್ಲನ್ನು ಸಮನಾಗಿ ಜೋಡಿಸುತ್ತದೆ. ನಂತರ ಹುಲ್ಲನ್ನು ಆಳಿನ ಸಹಾಯದಿಂದ ಒಟ್ಟುಗೂಡಿಸಿ ಬೇರೆಡೆಗೆ ಸಾಗಣೆ ಮಾಡಬಹುದು. ಬೇರ್ಪಡಿಸಿದ ತೆನೆಯಿಂದ ಭತ್ತವನ್ನೂ ಸಹ ಬೇರ್ಪಡಿಸಿ ತನ್ನಲ್ಲಿರುವ ಶೇಖರಣಾ ಕೊಠಡಿಯಲ್ಲಿ ಅದು ಶೇಖರಿಸಿಕೊಳ್ಳುತ್ತದೆ. ತದನಂತರ ಆ ಕೊಠಡಿಯು ಭರ್ತಿಯಾದಾಗ ಚೀಲಗಳಿಗೆ ತುಂಬಿಸಿ ಬೇರೆಡೆಗೆ ಸಾಗಿಸಬಹುದು. ಅಂದರೆ ಕೇವಲ ಒಬ್ಬಿಬ್ಬರು ಕೂಲಿ ಆಳುಗಳ ಸಹಾಯದಿಂದ ಭತ್ತವು ಭೂಮಿಯಿಂದ ಚೀಲವನ್ನು ಸೇರುತ್ತದೆ. ಆದರೆ ಆಳುಗಳ ಸಹಾಯದಿಂದ ಕಟಾವು ಮಾಡಿಸಿದ್ದೇ ಆದಲ್ಲಿ ಈ ರೀತಿ ಭತ್ತವು ಚೀಲಗಳಲ್ಲಿ ಸಂಗ್ರಹವಾಗಲು ಕನಿಷ್ಠ 1-2 ದಿನಗಳೇ ಬೇಕಾಗುತ್ತವೆ. ಇದೇನಂತ ಹೇಳಿದ್ರೆ ಇದು ಆಳುಗಳದ್ದು ಸಮಸ್ಯೆ ಐತೆ ತುಂಬ ಈಗ ನಡುವೆ. ಅದರಿಂದ ಇದು ಭಾರಿ ವರ್ತುನುವೆ, ಕಾಸುನು ಸ್ವಲ್ಪ ಸೇಫ್ ಆಯ್ತದೆ. ಇದಕ್ಕೆ 1 ಗಂಟೆಗೆ 1,750 ರೂಪಾಯಿ ತಗೋತಾರೆ. 2 ಎಕರೆ ಅಂತ ಅಂದರೆ ಈಗ 3,500-4,000 ರೂಪಾಯಿ ಖರ್ಚಾಯ್ತದೆ. ಅದೇ ಆಳುಗಳಿಗೆ ನಾವು ಕೊಟ್ಟಿ ಮಾಡಿಸ್ತೀನಿ ಅಂದರೆ 8-10,000 ರೂಪಾಯಿ ಖರ್ಚಾಯ್ತದೆ. ಇದು ಟೈಮುನುವೆ ಸೇಫ್ ಆಯ್ತದೆ. ಇದು ಲೇಟೆಸ್ಟ್ ಮಿಷಿನ್, ಇದರಿಂದ ಹುಲ್ಲುನುವೆ ಏನು ಲಾಸ್ ಆಗೋಲ್ಲ, ಹುಲ್ಲುನು ಸಿಗ್ತದೆ. ಇದು ರೈತರಿಗೆ ಯೂಸ್ಫುಲ್. ಬಟ್ ಏನಂತ ಅಂದರೆ ಸ್ವಲ್ಪ ಭೂಮಿ ಒಣಗಿರಬೇಕು, ಒಣಗಿಲ್ಲ ಅಂದರೆ ಸ್ವಲ್ಪ ಊದ್ಕತ್ತದೆ. ಅದು ಬಿಟ್ಬಿಟ್ರೆ ಇದು ಆರಾಮಾಗಿ ಎಲ್ಲ ಥರ ಅನುಕೂಲ, ರೈತರಿಗೆ ಭಾರಿ ಬೆನಿಫಿಟ್ ಐತೆ ಇದರಿಂದ. ಆರ್ಥಿಕತೆ: 1 ಎಕರೆ ಕಟಾವು ಮಾಡಲು ಬೇಕಾಗುವ ಆಳುಗಳ ಸಂಖ್ಯೆ 30. ದಿನಗೂಲಿ 150 ರೂಪಾಯಿಗಳಂತೆ ತಗುಲುವ ಒಟ್ಟು ವೆಚ್ಚ 1 ಎಕರೆಗೆ 4,500 ರೂಪಾಯಿಗಳು. ಯಂತ್ರದ ಸಹಾಯದಿಂದ ಕಟಾವು ಮಾಡಿದರೆ ಇಂಧನ ಸೇರಿ 1 ಎಕರೆಗೆ ತಗುಲುವ ವೆಚ್ಚ 2,400 ರೂಪಾಯಿಗಳು. ನಿವ್ವಳ ಉಳಿತಾಯ ಪ್ರತಿ ಎಕರೆಗೆ 2,100 ರೂಪಾಯಿಗಳು.
ಯಂತ್ರವನ್ನು ಬಳಸುವುದರಿಂದ ಸುಮಾರು 2,100 ರೂಪಾಯಿಗಳಷ್ಟು ಹಣವನ್ನು ಕೇವಲ ಕಟಾವಿನಲ್ಲೇ ಉಳಿಸಬಹುದಾಗಿದೆ. ಇದರ ಜೊತೆಗೆ ಆಳುಗಳ ಸಹಾಯದಿಂದ ಕಟಾವು ಮಾಡಿದ್ದೇ ಆದಲ್ಲಿ ತದನಂತರ ಒಕ್ಕಣೆ ಮಾಡಲು ಮತ್ತೊಮ್ಮೆ ಆಳುಗಳನ್ನು ಬಳಸಬೇಕಾಗುತ್ತದೆ. ಪೂರಕವೆನ್ನುವಂತೆ ಮತ್ತೊಮ್ಮೆ ಖರ್ಚಿನಲ್ಲಿ ಹೆಚ್ಚಳ. ಈ ಯಂತ್ರ ಬಳಕೆ ಕೇವಲ ಕೂಲಿ ಆಳುಗಳ ಸಮಸ್ಯೆಯನ್ನು ಬಗೆಹರಿಸುವುದೇ ಅಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸವನ್ನು ನಿರ್ವಹಿಸುವಂತೆ ಮಾಡುತ್ತದೆ. ಭತ್ತದ ಕೃಷಿ ಲಾಭದಾಯಕವಾಗಬೇಕಾದಲ್ಲಿ ಮತ್ತು ಕಡಿಮೆ ಶ್ರಮದಿಂದ ಭತ್ತದ ಬೆಳೆಯನ್ನು ಬೆಳೆಯಬೇಕಾದಲ್ಲಿ ಈ ಉಪಕರಣಗಳ ಬಳಕೆ ಅನಿವಾರ್ಯ. ಎಲ್ಲಾ ಉಪಕರಣಗಳನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗಿಸುವುದರಿಂದ 80%-90% ಕೂಲಿ ಆಳುಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಬಹುದು. ಜೊತೆಗೆ ನಿಖರತೆ, ಕಾರ್ಯಕ್ಷಮತೆಯನ್ನು ಪಡೆಯುವುದರ ಮೂಲಕ ಇಳುವರಿಯಲ್ಲಿ ಹೆಚ್ಚಳ ಸಾಧಿಸಬಹುದು. ಮಾತ್ರವಲ್ಲ, ಖರ್ಚು ಸಹ ಗಣನೀಯವಾಗಿ ಕಡಿಮೆಯಾಗುವುದರ ಮೂಲಕ ಅಧಿಕ ಲಾಭವನ್ನು ಕೃಷಿಕರು ಪಡೆದುಕೊಳ್ಳಬಹುದು. ಹೀಗೆ ಕೃಷಿಕರು ತಮ್ಮ ಆರ್ಥಿಕ ಬದುಕನ್ನು ಉತ್ತಮಗೊಳಿಸಿಕೊಳ್ಳಬೇಕೆಂಬುದು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಪೂರಕ ಸಂಘ ಸಂಸ್ಥೆಗಳ ಆಶಯ.